ಟೋಲ್ ತೆರಿಗೆಯಿಂದ ತಪ್ಪಿಸಿಕೊಳ್ಳಲು ಕಳ್ಳ ದಾರಿ ಹಿಡಿದ ವಾಹನಗಳು, ಇಂತಹ ಬೃಹದಾಕಾರದ ವಾಹನಗಳಿಂದ ಕಂಗೆಟ್ಟ ಜನ, ಇಂತ ಕಣ್ಣು ಮುಚ್ಚಿ ಕುಳಿತ ನಿರ್ಲಕ್ಷ್ಯ ಅಧಿಕಾರಿಗಳು, ಅಷ್ಟಕ್ಕೂ ಏನು ಈ ವರದಿಯಂತೀರಾ? ಬನ್ನಿ ನಾವು ತೋರಿಸ್ತೀವಿ. ಚಿಕ್ಕಬಗೌಡಿ ಗ್ರಾಮಕ್ಕೆ ಒಂದು ಸಮಸ್ಯೆ ಆಗಿದೆ ಕಳೆದ ಒಂದು 10 ವರ್ಷಗಳಿಂದ. ಆ ಸಮಸ್ಯೆ ಏನಪ್ಪಾ ಅಂತಂದ್ರೆ, ರಾಷ್ಟ್ರೀಯ ಒಂದು ಹೆದ್ದಾರಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ಬೃಹತ್ ವಾಹನಗಳು ಆ ಒಂದು ಸುಂಕವನ್ನು ತಪ್ಪಿಸುವುದಕ್ಕೋಸ್ಕರ ಒಂದು ಚಿಕ್ಕಬಗೌಡಿ ಗ್ರಾಮದ ಒಂದು ರಸ್ತೆ ಮುಖಾಂತರ ಸಂಚರಿಸಿ ಕಳೆದ 10 ವರ್ಷಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದ್ದಾವೆ, ಸಾಕಷ್ಟು ಅಪಘಾತಗಳು ಸಂಭವಿಸಿದ್ದಾವೆ. ಅದೇ ರೀತಿ ಶಾಲಾ ಮಕ್ಕಳಿಗೆ ರೈತಾಪಿ ವರ್ಗದವರು ಮತ್ತು ಗ್ರಾಮೀಣ ಪ್ರದೇಶದ ಒಂದು ಜನರಿಗೆ ಈ ರಸ್ತೆ ಮುಖಾಂತರ ಸಂಚಾರ ಮಾಡಿ ಸಾಕಷ್ಟು ತೊಂದರೆ ಉಂಟು ಮಾಡ್ತವೆ. ಹಾಗಾಗಿ ಇವತ್ತು ನಮ್ಮ ಎಸ್ಎನ್ ಟಿವಿಯಿಂದ ಇಲ್ಲಿ ಬಂದು ಭೇಟಿ ಕೊಟ್ಟಿದ್ವಿ. ಬನ್ನಿ ವೀಕ್ಷಕರೇ, ಇಲ್ಲಿ ಏನೇನು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಚಿತ್ರಣ ಮುಖಾಂತರ ತೋರಿಸ್ತೀನಿ. ಅದೇ ರೀತಿ ಇಲ್ಲಿರ್ತಕ್ಕಂಥ ಅಭಿಪ್ರಾಯ ಸಂಗ್ರಹ ಮಾಡ್ತೀನಿ. ಹೌದು, ಕಳೆದ 8 ವರ್ಷಗಳಿಂದ ಹಲವಾರು ಬೃಹತ್ ಸಾಮರ್ಥ್ಯದ ವಾಹನಗಳು ದಿನನಿತ್ಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಹಿರೇಬಾಗೇವಾಡಿ ಟೋಲ್ ತೆರಿಗೆ ತಪ್ಪಿಸಿ ಕಳ್ಳ ದಾರಿ ಹಿಡಿದು ಚಿಕ್ಕ ಬಾಗೇವಾಡಿ ರಸ್ತೆಯ ಮೂಲಕ ಎಂಕೆ ಹುಬ್ಬಳ್ಳಿ ಹಾಗೂ ಬೆಳಗಾವಿಗೆ ಸಂಚಾರ ಮಾಡುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಇದರ ಜೊತೆಗೆ ಬಹುತೇಕ ರಾಜ್ಯ ಹಾಗೂ ಅಂತಾರಾಜ್ಯ ಸರಕು ವಾಹನಗಳು ಸಹ ಗ್ರಾಮೀಣ ರಸ್ತೆಯ ಮೂಲಕ ಸಂಚಾರ ಮಾಡಿ ರಸ್ತೆಯನ್ನು ಸಂಪೂರ್ಣವಾಗಿ ಹಾಳು ಮಾಡುವುದಲ್ಲದೆ ಹಲವಾರು ಅಪಘಾತಗಳು ಸಂಭವಿಸಿದ್ದು ಸಾವು ನೋವುಗಳು ಸಹ ಸಂಭವಿಸಿವೆ. ಇನ್ನು ಈ ರಸ್ತೆಯ ಮೂಲಕ ಎತ್ತಿನ ಗಾಡಿಗಳ ಮೂಲಕ ದಿನನಿತ್ಯ ಹೊಲಗಳಿಗೆ ಸಂಚಾರ ಮಾಡುವ ರೈತರ ನೋವಂತೂ ಹೇಳತೀರದಂತಾಗಿದೆ. ಈ ಬಗ್ಗೆ ವಾಹನಗಳನ್ನು ತಡೆಗಟ್ಟುವಂತೆ ಪದೇ ಪದೇ ಪ್ರಾದೇಶಿಕ ಸಾರಿಗೆ ಆಯುಕ್ತರು ಹಾಗೂ ತಹಸೀಲ್ದಾರರ ಗಮನಕ್ಕೆ ತೆಗೆದುಕೊಂಡು ಬಂದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಆದ್ದರಿಂದ ಇಂದು ನಮ್ಮ ಎಸ್ 9 ಟಿವಿ ತಂಡ ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಸಮಗ್ರವಾದ ವರದಿ ತಯಾರಿಸಿ ಪ್ರಾದೇಶಿಕ ಆಯುಕ್ತರ ಗಮನಕ್ಕೆ ತೆಗೆದುಕೊಂಡು ಬಂದಿದೆ. ಮತ್ತು ಓಡಾಡ್ತಾವೆ, ಇಲ್ಲಿ ಎಳೆ ಹೋಗ್ತಾ ಇರೋದಿಲ್ಲ, ರಾತ್ರಿನೂ ಹೋಗ್ತಾವು ಹಗಲಿನೂ ಹೋಗ್ತಾವು. ರೈತರಿಗೆ ಮತ್ತು ಮಕ್ಕಳಿಗೆ ದನಗಳ ಕರುಗಳು ಹೊಡ್ಕೊಂಡು ಬರ್ತಿರ್ತಾರೆ, ಅಪಘಾತ ಹೆಚ್ಚಾಗತ್ತಾವು. ಅದಕ್ಕೆ ದಯವಿಟ್ಟು ಏನಿಲ್ಲಿ ದೊಡ್ಡ ಗಾಡಿಗಳು ಹೋಗದಂಗೆ ಅವ್ರ ಸರ್ಕಾರ ಎಚ್ಚರ ವಹಿಸ್ಬೇಕಿದ. ಯಾವಾಗಿಂದ ಸಮಸ್ಯೆ ಐತ್ರಿ ಇದು? ಈ ರೋಡ್ ಆವಾಗಿಂದ ಸಮಸ್ಯೆ ಐತೈತೆ, ಹಲವಾರು ಆಕ್ಸಿಡೆಂಟ್ಗಳೂ ಆಗಿದಾವು. ಗಮನಕ್ಕೆ ನಾವು ಅರ್ಜಿ ಅದು ಕೊಟ್ಟಿದ್ದೆವು, ಟಿವಿ ಒಳಗೂ ಹಾಕ್ಸಿದೆವು. ರೋಡ್ನಾಗ ಅಂತೂ ದಾಟವ್ರಿಗೂ ಬೆಲೆ ಅಲ್ಲ, ನಮ್ಮಂತ ರೈತರಿಗೆ ಅಂತೂ ಪೂರ ಬೆಲೆ ಅಲ್ಲ. ಇದು ಚಾಲೋ ಅಧಿಕಾರ 4-5 ವರ್ಷದಿಂದ ಚಾಲೋ. ಯಾರ ಗಮನಕ್ಕೆ ತಗೊಂಬಂದಿದ್ರಿ? ಯಾವ ಅಧಿಕಾರಿ ಎಲ್ಲರ ಗಮನಕ್ಕೆ ತಗೊಂಬಂದ್ರು? ಎಲ್ಲಾರು ನೋಡಿದಾರು, ಎಲ್ಲಾರು ಹೋಗಿದಾರು, ಅವ್ರು ಆರಾಮ ಮೈಸೂರು ಮನೆ ಮಕ್ಕೊಂದಿರ್ತಾರೆ. ಹೌದಾ? ಯಾರು ಮಾಡೋದಿಲ್ಲ ಅವ್ರು, ಎಲ್ಲರೂ ಅವ್ರ ಮೇಲೆ ಅವ್ರು ಟ್ಯಾಕ್ಸ್ ತುಂಬ್ತಾರೆ ಅವ್ರಿಗೆ. ಹಾಂ, ಎಲ್ಲ ಮಂದಿ ಹೋಗ್ತಿ ಅಲ್ಲ, ಪೊಲೀಸರಿಗೆ ಹೋಗ್ತೈತಿ, ಅವ್ರಿಗೆ ಅಧಿಕಾರಿಗಳಿಗೆ ಹೋಗ್ತೈತಿ, ಅವ್ರಿಗೇನು ಹೋಗ್ತಾರೆ ಪಾಪ, ಅವ್ರು ಬರ್ತಾರೆ. ತಡೆಗಟ್ಟೋದು ಏನಂದ್ರೆ ಪೂರ ಅವಾರ್ ಹಾಕ್ಬಿಡೋದನ್ನ, ಎರಡು ಕಡೆ ಅಲ್ಲಿ ಎಂಟ್ರೆನ್ಸ್ ಅವಾರ್ ಹಾಕಿ ಇನ್ನೊಂದು ಹಾಕ್ರೆ, ಪೂರಾನ ರಟನ ಹೋಗಿ ಬಂದು ಮಾಡ್ತಾವೆ, ಭಾಳ ಸಮಸ್ಯೆ ಐತಿ. ಓಕೆ, ಒಟ್ಟಾರ ವಿಷಯಕ್ಕೆ ಗೊತ್ತಾಯ್ತಲ್ಲ, ಇಲ್ಲಿರ್ತಕ್ಕಂಥ ಚಿಕ್ಕಬಗೌಡಿ ಗ್ರಾಮದ ಗ್ರಾಮಸ್ಥರ ಸಮಸ್ಯೆ ಕೇಳಿದ್ರಲ್ಲ, ಸಾಕಷ್ಟು ಏನಪ್ಪ ಅಂದರೆ ಕಳೆದ 5 ವರ್ಷಗಳಿಂದ ಈ ರೀತಿ ಸುಂಕ ಕಟ್ಟದೇ ಇರೋದಕ್ಕೆ ಒಂದು ಕಳ್ಳದಾರಿ ಹಿಡ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಈ ವೆಹಿಕಲ್ನ ತಡೆಗಟ್ಟಬೇಕು ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಏನು ಸಾರ್ವಜನಿಕರ ಅಭಿಪ್ರಾಯ. ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಈ ಒಂದು ವರದಿ ನೋಡಿದ ತಕ್ಷಣ ಕೂಡಲೇ ಆ ಒಂದು ಕಳ್ಳದಾರಿ ಹಿಡಿದಿರ್ತಕ್ಕಂಥ ಬೃಹತ್ ತಡೆಗಟ್ಟಬೇಕು, ಮತ್ತು ಗ್ರಾಮೀಣ ಪ್ರದೇಶದ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ SNTV ಅಭಿಪ್ರಾಯ. SNTV ಜೊತೆ ಬಸವರಾಜ್. ಇಂದಾದರೂ ಟೋಲ್ ತೆರಿಗೆ ತಪ್ಪಿಸುವುದಕ್ಕೆ ಚಿಕ್ಕ ಬಾಗೇವಾಡಿ ಗ್ರಾಮೀಣ ರಸ್ತೆಯನ್ನೇ ಕಳ್ಳ ದಾರಿ ಮಾಡಿಕೊಂಡಿರುವ ಈ ವಾಹನಗಳ ಓಡಾಟಕ್ಕೆ ಕಡಿವಾಣ ಬೀಳುವುದೇ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜು, SNTV, MK ಹುಬ್ಬಳ್ಳಿ.